ಬೆಂಗಳೂರಿನಲ್ಲಿ ಐಟಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ 80 ಕೋಟಿಗೂ ಅಧಿಕ ಹಣವನ್ನ ಜಪ್ತಿ ಮಾಡಿದ್ದಾರೆ. ಇನ್ನು ಮತ್ತೊಂದೆಡೆ ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಸಮಸ್ಯೆ ಉಂಟಾಗಿದೆ. ಈ ಸಂಬಂಧ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದು, ಪಂಚರಾಜ್ಯಗಳ ಚುನಾವಣೆಗೆ ರಾಜ್ಯ ಸರ್ಕಾರ ಹಣ ಸಂಗ್ರಹಕ್ಕೆ ಮುಂದಾಗಿದೆ. ಅನೈತಿಕ ಮಾರ್ಗದಿಂದ ಕಾಂಗ್ರೆಸ್ ಸರ್ಕಾರ ಹಣ ಸಂಗ್ರಹಣೆ ಮಾಡುತ್ತಿದೆ. ನನಗಿರುವ ಮಾಹಿತಿ ಪ್ರಕಾರ 1000 ಕೋಟಿ ಸಂಗ್ರಹಿಸಲು ಮುಂದಾಗಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಐಟಿ ರೇಡ್ ಆಗಿದೆ. ಒಬ್ಬರ ಮನೆಯಲ್ಲಿ 42 ಕೋಟಿ ಸಿಕ್ಕಿದೆ, ಇನ್ನೊಬ್ಬರ ಮನೆಯಲ್ಲಿ 45 ಕೋಟಿ ಸಿಕ್ಕಿದೆ. ಸಂತೋಷ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಕಾಂಗ್ರೆಸ್ ಮುಖಂಡರ ದುಡ್ಡು ಎಂದು. ಮೊದಲನೇ ದುಡ್ಡು ಕಾಂಗ್ರೆಸ್ನ ಭ್ರಷ್ಟಾಚಾರ ಹಣ ಅನ್ನೋದು ಜನಜನಿತ. ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರೇ ಕಾಂಗ್ರೆಸ್. ಇದು ಇಲ್ಲಿಯವರೆಗೂ ಆಗಿರೋದು, ಮುಂದೆ ಏನೇನಾಗುತ್ತೋ ನೋಡಬೇಕು. ಇದು ಕಮಿಷನ್ ಹಣ ಅನ್ನೋ ಆರೋಪ ಇದೆ. ಇದರ ಸಮಗ್ರ ತನಿಖೆಯಾಗಬೇಕು. ಸಿಬಿಐ ಇಡಿ ಸಮಗ್ರ ತನಿಖೆ ನಡೆಸಬೇಕು. ಕಾಂಗ್ರೆಸ್ ಕರಾಳ ಮುಖ ಹೊರಬಂದಿದೆ. ಸತ್ಯ ಹರಿಶ್ಚಂದ್ರ ಅನ್ನೋ ಪೋಸ್ ಕೊಟ್ಟಿದ್ರು, ಕಾಂಗ್ರೆಸ್ ಕೈವಾಡ ಇರೋದು ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಸರ್ಕಾರ ಅಲ್ಲ ಅದು, ಕಾಂಗ್ರೆಸ್ ಕಮಿಷನ್ ಸರ್ಕಾರ. ಜನರ ಬಗ್ಗೆ ಅರಿವಿಲ್ಲ, ಕಾಳಜಿ ಇಲ್ಲ. ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾದವರು ಇದರಲ್ಲಿ ಇದ್ದಾರೆ. ಈ ರೇಡ್ ಹಿಂದೆ ಮನಿ ಲ್ಯಾಂಡ್ರಿಂಗ್ ನಡೆದಿರೋ ಅನುಮಾನ ಇದೆ. ಕಾಂಗ್ರೆಸ್ ಮುಖಂಡರೇ ಇದರಲ್ಲಿ ಇರೋದು ಎಲ್ಲರಿಗೂ ಗೊತ್ತು. ಕಾನೂನಿನ ವಿರುದ್ಧ ಇರೋದು ಕಾಂಗ್ರೆಸ್ ಪಾರ್ಟಿ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಆರೋಪವನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರ ವಿದ್ಯುತ್ ಉತ್ಪಾದನೆ ಮಾಡಲು ಹಿಂದೇಟು ಹಾಕುತ್ತಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕತ್ತಲೆಯನ್ನ ಕನ್ಫರ್ಮ್ ಮಾಡ್ತಿದೆ. ಮೋದಿ ಸರ್ಕಾರ ವಿದ್ಯುತ್ ವಿಚಾರವಾಗಿ ಹಲವು ಕ್ರಮ ಕೈಗೊಂಡಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಸೋಲಾರ್ ರಿನವೇಬಲ್ ಪವರ್ ಹೆಚ್ಚಾಗಿದೆ. ಕಾಂಗ್ರೆಸ್ನ ಒಂದು ಹೆಸರು ಭ್ರಷ್ಟಾಚಾರ, ಇನ್ನೊಂದು ಹೆಸರು ಸುಳ್ಳು. ನಾವು ಕೊಟ್ಟ ಭರವಸೆಗಿಂತ ಹೆಚ್ಚಿನ ಕಲ್ಲಿದ್ದಲು ನಾವು ಪೂರೈಸುತ್ತಿದ್ದೇವೆ. ಕಳೆದ 7 ದಿನಗಳಲ್ಲಿ 56,000 ಟನ್ ಕಲ್ಲಿದ್ದಲು ಪೂರೈಕೆಯಾಗಿದೆ. ರಾಜ್ಯ ಸರ್ಕಾರ ಕೇಂದ್ರ ಗಣಿ ಇಲಾಖೆಗೆ 683 ಕೋಟಿ ಕೊಡಬೇಕು. ಯಾವುದು ಯೋಜನೆ ಇಲ್ಲದೆ ಕರೆಂಟ್ ಉಚಿತ ಅಂತ ಹೇಳಿದರು. ಇದೀಗ ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ಕಟ್ ಮಾಡ್ತಿದೆ. ರಾಜ್ಯ ಸರ್ಕಾರ ವಿದ್ಯುತ್ ಉತ್ಪಾದನೆ ಮಾಡಲು ಹಿಂದೇಟು ಹಾಕುತ್ತಿದೆ. ಬೋಗಸ್ ಆಶ್ವಾಸನೆ ಕೊಟ್ಟು ಜನರನ್ನ ಕತ್ತಲೆ ಭಾಗ್ಯಕ್ಕೆ ತಳ್ಳಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಸರ್ವಾಧಿಕಾರ ಧೋರಣೆ ಖಂಡಿಸುತ್ತೇನೆ ಎಂದು ಹೇಳಿದರು. ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಹಿಂದೂಗಳ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಹಳೆ ಹುಬ್ಬಳ್ಳಿ ಗಲಾಟೆ ವಿಚಾರವಾಗಿ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಚಕ್ರವರ್ತಿ ಸುಲಿಬೆಲೆ ಮೇಲೆ ಕೇಸ್ ಹಾಕ್ತೀರಿ. ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ತಾಕತ್ತಿದ್ರೆ ಭಗವಾನ್ ಅವರನ್ನ ಅರೆಸ್ಟ್ ಮಾಡಿ. ಒಂದು ಸಮಾಜದ ವಿರುದ್ಧವಾಗಿ ಕೆಟ್ಟದಾಗಿ ಮಾತನಾಡಿದ್ದಾರೆ. ಸುಲಿಬೆಲೆ ನಿಮ್ಮ ದುಷ್ಕೃತ್ಯವನ್ನ ಜನರ ಮುಂದೆ ಹೇಳಿದ್ದಾರೆ. ಅವರ ಮೇಲೆ ಹಾಕಿರೋ ಕೇಸ್ ತೆಗಿಬೇಕು. ಇದನ್ನು ನಾನು ಖಂಡಿಸ್ತೇನೆ. ಹಿಂದೂ ಸಮಾಜ ಮೇಲೆ ಭಯ ಹುಟ್ಟಿಸೋ ಕೆಲಸ ಸರ್ಕಾರ ಮಾಡ್ತಿದ್ದಾರೆ ಎಂದು ಜೋಶಿ ಆಕ್ರೋಶವನ್ನ ಹೊರಹಾಕಿದ್ರು. ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಕಳೆದ 10 ವರ್ಷದಲ್ಲಿ ಎನರ್ಜಿ ಶಾರ್ಟೇಜ್ 10%ದಿಂದ 0.2%ವರೆಗೆ ಬಂದು ಇಳಿದಿತ್ತು. ಈಗೂ ದೇಶದಲ್ಲಿ ಅದೇ ಸ್ಥಿತಿ ಇದೆ. ಕೋಲ್ ಸಪ್ಲೈ ಕೂಡ ಇವರು ಕೋಲ್ ಸಿಗ್ತಾ ಇಲ್ಲ, ಕ್ವಾಲಿಟಿ ಕೋಲ್ ಸಿಗ್ತಾ ಇಲ್ಲ ಇತ್ಯಾದಿ ಎಲ್ಲ ಸುಳ್ಳು ಹೇಳೋದು. ಕಾಂಗ್ರೆಸ್ ಪಾರ್ಟಿ ಒಂದು, ಇನ್ನೊಂದು ಹೆಸರು ಭ್ರಷ್ಟಾಚಾರ, ಮತ್ತೊಂದು ಹೆಸರು ಸುಳ್ಳು. ಕೋಲು ಅಂದರೆ ಕಲ್ಲಿದ್ದಲನ್ನು. ಇವರಿಗೆ ನಾವೇನು ಪ್ರಾಮಿಸ್ ಮಾಡಿದ್ದೀವಿ ಅದಕ್ಕಿಂತ ಜಾಸ್ತಿ ಸಪ್ಲೈ ಮಾಡ್ತಾ ಇದ್ದೀವಿ. ಎವರೇಜ್ ಕೋಲ್ ಕನ್ಸಂಪ್ಷನ್ ಕಳೆದ 7 ದಿವಸದಲ್ಲಿ 39,000 ಟನ್ ಪರ್ ಡೇ, 39,000 ಟನ್ ಪರ್ ಡೇ ಎವರೇಜ್ ಕೋಲು. ಕರ್ನಾಟಕ ಸರ್ಕಾರ ತನ್ನ ವಿವಿಧ ಥರ್ಮಲ್ ಪವರ್ ಪ್ಲ್ಯಾಂಟ್ಗಳಿಗೆ ರಿಸೀವ್ ಮಾಡಿದ್ದು 49,000 ಟನ್ ಪರ್ ಡೇ. ರೇಕ್ ಸಪ್ಲೈ 14 ರೇಕ್ ಇದೆ ಪರ್ ಡೇ. ಮತ್ತು ಎಲ್ಲ ಸೋರ್ಸ್ಗಳಿಂದ ಇನ್ಕ್ಲೂಡಿಂಗ್ ಕ್ಯಾಪ್ಟಿವ್ ಸಪ್ಲೈ ಕಳೆದ 7 ದಿವಸದಲ್ಲಿ 56,000 ಟನ್
ಪರ್ ಡೇ ಸಪ್ಲೈ ಆಗ್ತಾ ಇದೆ. ಕ್ಯಾಪ್ಟಿವ್ದಲ್ಲಿ ಇವರಿಗೆ ಒಟ್ಟು 3 ನಾವು ಮೈನ್ಗಳನ್ನು ಕೊಟ್ಟಿದ್ದೀವಿ, ಭಾಳ ವರ್ಷ ಆಯ್ತು ಕೊಟ್ಟು. ಅದರಲ್ಲಿ ಬರಾಂಜದಿಂದ 1.5 ರೇಕನ್ನು ಎವರೇಜ್ ಪರ್ ಡೇ ತರಿಸ್ತಾ ಇದ್ದಾರೆ. ವೆರ್ಯಾಸ್ ಅಲ್ಲಿಂದ 3 ರೇಕ್ಗಳನ್ನು ತರಿಸ್ಬೋದು. 3 ರೇಕ್ ಕೆ ಪಿ ಸಿ ಎಲ್ದಲ್ಲಿ ಈಗ ಒಟ್ಟಾರೆ ಥರ್ಮಲ್ ಪವರ್ ಪ್ಲಾಂಟ್ದಲ್ಲಿ 1.94 ಲ್ಯಾಕ್ ಟನ್ ಸ್ಟಾಕ್ ಅವೈಲೇಬಲ್ ಇದೆ. ಅದರ ಕನ್ಸಂಪ್ಷನ್ನು ಪರ್ ಡೇ ನಾನು ಈಗಾಗಲೇ ಹೇಳಿದಂತೆ 39,000 ಅಂದರೆ 0.39 ಲ್ಯಾಕ್ ಟನ್ ಡೇ. ಕೆ ಪಿ ಎಸ್ ಸಿ 5 ದಿವಸದ ಸ್ಟಾಕ್ ಇದೆ, ಅದರ ಹೊರತುಪಡಿಸಿ ಟ್ರಾನ್ಸಿಟ್ದಲ್ಲಿ 3 ದಿವಸದ ಸ್ಟಾಕ್ ಇದೆ. ಇದರ ಅರ್ಥ 8 ದಿವಸದ ಸ್ಟಾಕ್ ಇದೆ. ಇವ್ರು ಯಾಕೆ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇಲ್ಲ ಅಂತಂದರೆ ದುಡ್ಡು ಕೊಡ್ಬೇಕು ಕೋಲ್ ಕಂಪನಿಗಳಿಗೆ ಮತ್ತು ಕೇಂದ್ರ ಸರ್ಕಾರದಿಂದ ಏನು ವಿದ್ಯುತ್ ಪಡೀತಾರೆ ಅದಕ್ಕೆ ದುಡ್ಡು ಕೊಡ್ಬೇಕು. ಆ್ಯಸ್ ಆನ್ ಡೇಟ್ 10/10/2023 ನಮ್ಮ ಡಿಪಾರ್ಟ್ಮೆಂಟಿಗೆ 682 ಕೋಟಿ ರೂಪಾಯಿ ಕೊಡ್ಬೇಕು. 683 ಕೋಟಿ ರೂಪಾಯಿ, 683 ಕ್ರೋರ್ಸ್. ಯಾವುದೇ ಪ್ಲ್ಯಾನಿಂಗ್ ಇರಲಾರದೆ ಅದು ಫ್ರೀ ಇದು ಫ್ರೀ ಅಂತೇನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದರ ಪರಿಣಾಮ ವಿತೌಟ್ ಎನಿ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿರುವ ಪರಿಣಾಮ ಜನರಿಗೆ ವೋಟ್ ಬ್ಯಾಂಕಿಗಾಗಿ ವೋಟ್ ಸಂಬಂಧ ಫ್ರೀ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆದರೆ ಇದರ ಪ್ಲ್ಯಾನಿಂಗ್ ಇರದೇ ಇರುವ ಪರಿಣಾಮವಾಗಿ ಇಲೆಕ್ಟ್ರಿಸಿಟಿ ಫ್ರೀ ಅಂತ ಹೇಳಿದ್ದಾರೆ. ಇಲೆಕ್ಟ್ರಿಸಿಟಿ ಫ್ರೀ ಅಂತ ಇಲೆಕ್ಟ್ರಿಸಿಟಿನ ಕಟ್ ಮಾಡಿಬಿಟ್ರೆ ಈಗ ಹೆಸ್ಕಾಮ್ದವರು ಪೂರ್ತಿ ಪ್ರಮಾಣದಲ್ಲಿ ವಿದ್ಯುತ್ತು ಸಪ್ಲೈ ಮಾಡಿದರೆ, ಉದಾಹರಣೆಗೆ ಅವರಿಗೆ 1 ತಿಂಗಳಕ್ಕೆ 200 ಕೋಟಿ ರೂಪಾಯಿ ಕೊಡೋದಂತಂದರೆ ವಿದ್ಯುತ್ತ ಕಟ್ ಮಾಡಿಬಿಟ್ರೆ ಅದೊಂದು 100-150 ಕೋಟಿ ರೂಪಾಯಿ ಆಗುತ್ತೆ. ಇಲೆಕ್ಟ್ರಿಸಿಟಿ ಜನ ಬಯಸ್ತಾ ಇರೋದು, ಅದರಲ್ಲೂ ಈ ಸರ್ತೆ ಮಳೆ ಆಗಿಲ್ಲ, ರೈತರು ಬಯಸ್ತಾ ಇರೋದು. ಮೊದಲಿನಂತೆ 7-8 ತಾಸು 3 ಫೇಸು ಮತ್ತು ಮನೆಗೆ 24 ತಾಸು ವಿದ್ಯುತ್ತು. ಇದು ಸನ್ಮಾನ್ಯ ನರೇಂದ್ರ ಮೋದಿಯವರ ಕಲ್ಪನೆಯೇ ಇದ್ದು ಅದಕ್ಕಾಗಿ ಇಡೀ ದೇಶದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ನಾವು ಮಾಡಿದ್ದೇವೆ. ಈಗಾಗಲೇ ನಾನು ಹೇಳಿದಂಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ದುಡ್ಡು ಕೋಲ್ ಕಂಪನಿಗಳಿಗೆ ಕೊಡಬೇಕು. ಕೆ ಪಿ ಸಿ ಎಲ್ ರಿಕ್ವೆಸ್ಟ್ ಫಾರ್ ದಿ ಅಡಿಷನಲ್ 2 ಲ್ಯಾಕ್ ಟನ್ ಪರ್ ಮಂತ್ ಪೀರಿಯಡ್ ಅಪ್ ಟು June 24. MOSE ಮಿನಿಸ್ಟ್ರಿ ಆಫ್ ಕೋಲ್ ಹ್ಯಾಸ್ ಇಂಟಿಮೇಟೆಡ್ ದಟ್ ಸಿ ಐ ಎಲ್ ರೆಡಿ ಟು ಮೀಟ್ ದಿ ಅಡಿಷನಲ್ ಡಿಮಾಂಡ್ ಆಫ್ ದಿ ಕೆ ಪಿ ಸಿ ಎಲ್ ಅಂಡರ್ ಎಕ್ಸಿಸ್ಟಿಂಗ್ ಪ್ರೊವಿಷನ್ಸ್ ಆಫ್ ದಿ ಫ್ಯೂಯಲ್ ಸಪ್ಲೈ ಅಗ್ರಿಮೆಂಟ್. ಫ್ಯೂಯಲ್ ಸಪ್ಲೈ ಅಗ್ರಿಮೆಂಟು ಒಟ್ಟು ನಮ್ಮದು ಕರ್ನಾಟಕ ಸರ್ಕಾರದ ಜೊತೆಗಿರೋದು ಆ್ಯಸ್ ಆನ್ ಡೇಟ್ ನಾವು 2,698 ಲಕ್ಷ ಟನ್ನು ಕೊಡಬೇಕು. ಈಗ ನಾವು 3,153 ಕೊಡ್ತಾ ಇದ್ದೇವೆ. ಆದರೆ ಇವ್ರ ಕಡೆ ದುಡ್ಡು ಕೊಡಲಿಕ್ಕೆ ಆಗದೇ ಇರೋದ್ರಿಂದ ಹೆಚ್ಚಿನದನ್ನು ಖರೀದಿ ಮಾಡಲಿಕ್ಕೂ ಹಿಂದೇಟು ಹಾಕ್ತಾ ಇದ್ದಾರೆ, ಉತ್ಪಾದನೆ ಮಾಡಲಿಕ್ಕೂ ಹಿಂದೇಟು ಹಾಕ್ತಾ ಇದ್ದಾರೆ, ಸಪ್ಲೈ ಮಾಡಲಿಕ್ಕೂ ಹಿಂದೇಟು ಹಾಕ್ತಾ ಇದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಪಾರ್ಟಿ ಬೋಗಸ್ ಆಶ್ವಾಸನೆಯನ್ನು ಕೊಟ್ಟು ಜನರಿಗೆ ಕತ್ತಲೆ ಗ್ಯಾರಂಟಿಯನ್ನು ಕೊಟ್ಟಿದೆ. ಈ ಒಂದು ಪ್ರವೃತ್ತಿಯನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಇನ್ನೊಂದು ಸರ್ವಾಧಿಕಾರದ ಪರಾಕಾಷ್ಠೆಯನ್ನು ಕಾಂಗ್ರೆಸ್ ಪಾರ್ಟಿ ತಲುಪ್ತಾ ಇದೆ. ನೀವೆಲ್ಲ ಗಮನಿಸಿದ್ದೀರ ಅಂತ ಭಾವಿಸ್ತೇನೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೂಗಳ ಒಂದು ಭದ್ರತೆಗೆ ಹಿಂದೂಗಳಿಗೆ ಭಯ ಹುಟ್ಟಿಸುವ ವಾತಾವರಣ ಇದೆ ಅಂತ ಹೇಳಿಕೆ ಕೊಟ್ಟದ್ದಕ್ಕೆ ಒಂದು ಕೇಸ್ ಹಾಕಿದ್ದಾರೆ. ಅವ್ರಿಗೆ ಹಿಂದೂ ಕೇಸ್ ಹಾಕಿದ್ದು ನಾನು ಹೇಳ್ತೀನಿ. ನೀವು ಹುಬ್ಬಳ್ಳಿಯಲ್ಲಿರ್ಬೋದು, ಕೆ ಜಿ ಹಳ್ಳಿ ಡಿ ಜಿಯಲ್ಲಿರ್ಬೋದು, ನಿಮ್ಮ ಮುಖಂಡರು ನಿಮ್ಮ ಉಪಮುಖ್ಯಮಂತ್ರಿಗಳು ಹುಬ್ಬಳ್ಳಿಯ ಘಟನೆ ಬಗ್ಗೆ ಪತ್ರ ಬರೀತಾರೆ. ಯಾರು ಪಾಕಿಸ್ತಾನ್
ಪರವಾಗಿ ಘೋಷಣೆ ಹಾಕಿದವರನ್ನ ವಿರುದ್ಧದ ಕೇಸುಗಳನ್ನು ತೆಗಿಬೇಕು ಅಂತ ಪತ್ರ ಬರೀತಾರೆ ಇಡಿ ಜಿ ಅದರ ಇದರ ಬಗ್ಗೆ ನೀವು ರಿಪೋರ್ಟ್ ಕೊಡಿ ಅಂತ ಆದೇಶ ತಲ್ಲಿಸ್ತಾರೆ ಹಿಂದೂಗಳಿಗೆ ಭಯ ಇಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳ್ತಾರೋ ಅದಕ್ಕೆ ಚಕ್ರವರ್ತಿ ಸೋಲಿ ಬಲವರು ಹಿಂದೂಗಳಿಗೆ ಭಯ ಇದೆ ಶಿವಮೊಗ್ಗ ಘಟನೆಯನ್ನು ನೋಡಿದ್ದೀವಿ ನಾವು ಪಿ ಎಫ್ ಐದವರು ಇನ್ವಾಲ್ವ್ ಆಗಿದ್ದಾರೆ ಸರಿಯಾದ ಕ್ರಮವನ್ನು ಮೊದಲು ಕೈಗೊಳ್ಳಲಿಲ್ಲ ಹೀಗಾಗಿ ಹಿಂದೂಗಳಿಗೆ ಭಯ ಆಗಿದೆ ಅಂತ ಹೇಳಿದರೆ ಅವರ ಮೇಲೆ ಒಂದು ಕೇಸ್ ಹಾಕೋದು ತಾಕತ್ತಿದ್ದರೆ ಭಗವಾನ್ ಅವರನ್ನು ಅರೆಸ್ಟ್ ಮಾಡಿರಿ ನೀವು ಅತ್ಯಂತ ಕೆಟ್ಟದಾಗಿ ಕೀಳು ಮಟ್ಟದಿಂದ ನಮ್ಮ ನಮ್ಮ ಕರ್ನಾಟಕದ ಒಂದು ಸಮುದಾಯದ ಬಗ್ಗೆ ಮಾತನಾಡಿದ್ದಾರೆ ಅಂದರೆ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಹಿಂದೂಗಳಿಗೆ ಭಯ ಹುಟ್ಟಿಸೋ ಸರ್ಕಾರ ಅನ್ನೋದು ಸಿದ್ಧಗೊಳಿಸ್ತಾ ಇದ್ದೀರಿ ನೀವು ಸಿದ್ದರಾಮಯ್ಯನವರು ಆದ್ದರಿಂದ ಈ ಚಕ್ರವರ್ತಿ ಸೂಲಿಬೆಲೆ ಅವರ ಮೇಲೆ ಮಾಡಿದಂಥ ಎಫ್ ಐ ಆರ್ ಅನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ ಅದನ್ನು ತಕ್ಷಣ ಹಿಂತಕ್ಕೋಬೇಕು ಅವರು ಯಾವುದೂ ಜಾತಿಯ ಗಲಭೆಗೆ ಮತ್ತೊಂದಕ್ಕೆ ಪ್ರಚೋದನೆ ಕೊಡುವಂಥ ಕೆಲಸವನ್ನು ಹೇಳಿಕೆಯನ್ನು ಕೊಟ್ಟಿಲ್ಲ ನೀವೇನು ದುಷ್ಕಾರ್ಯವನ್ನು ಮಾಡ್ತಾ ಇದ್ದೀರಿ ದುಷ್ಕರ್ಮವನ್ನು ಮಾಡ್ತಾ ಇದ್ದೀರಿ ಅದನ್ನು ಅವರು ಸ್ಪಷ್ಟವಾಗಿ ಜನರ ಮುಂದೆ ಹೇಳಿದ್ದಾರೆ ನೀವು ಎಲ್ಲ ರೀತಿಯಾದಂಥ ಟೀಕೆ ಟಿಪ್ಪಣಿಗಳನ್ನು ಇಡೀ ದಿವಸ ಮೋದಿಯವರು ಮತ್ತು ಮೋದಿ ಸರ್ಕಾರದ ವಿರುದ್ಧ ಮಾಡ್ತೀರಿ ಎಲ್ಲೂ ಏನೂ ಆಗಲ್ಲ ಯಾರಾದರೂ ಆದರೂ ಕೂಡ ನೀವು ಬೇರೆ ಬೇರೆ ಅನಗತ್ಯವಾದಂಥ ವಿಚಾರವನ್ನು ತೆಗೆದು ಮೋದಿ ಸರ್ಕಾರ ಸರ್ವಾಧಿ ಸರ್ಕಾರ ಆ ರೀತಿ ಮಾತನಾಡ್ತೀರಿ ನಾವು ಸಾಲಿಡ್ ಪ್ರೂಫ್ ಇರಲಾರ್ದೆ ಯಾರ ಮೇಲೂ ಕೇಸ್ ಹಾಕಿಲ್ಲ ನೀವೇನೂ ಇರಲಾರ್ದಂತೆ ಒಂದು ಒಂದು ಹೇಳಿಕೆಗೆ ನೀವು ಕೇಸ್ ಹಾಕ್ತೀರಿ ಅಂತಂದರೆ ನೀವು ಹಿಂದೂ ಸಮಾಜದಲ್ಲಿ ಭಯ ಹುಟ್ಟಿಸುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಆದ್ದರಿಂದ ಇದನ್ನು ತೀವ್ರವಾಗಿ ಖಂಡಿಸ್ತೀನಿ